ರಾಜ್ಯದಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಬೇಡಿಕೆಗೆ ತಕ್ಕಂತೆ ಪೂರೈಕೆಯಾಗದ ಕಾರಣ ತರಕಾರಿ ಬೆಲೆ ದುಬಾರಿಯಾಗ್ತಾ ಇದೆ. ತರಕಾರಿ ಬೆಲೆ ಕೇಳಿ ಜನಸಾಮಾನ್ಯರು ಶಾಕ್ ಆಗ್ತಿದ್ದಾರೆ. ಹಾಗಾದ್ರೆ ಯಾವ ತರಕಾರಿ ಬೆಲೆ ಎಷ್ಟಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ರಾಜ್ಯದಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಬೇಡಿಕೆಗೆ ತಕ್ಕಂತೆ ತರಕಾರಿ ಪೂರೈಕೆಯಾಗ್ತಾ ಇಲ್ಲ. ಇದೇ ಕಾರಣಕ್ಕೆ ತರಕಾರಿ ಬೆಲೆ ಈಗ ಚಿನ್ನದ ಬೆಲೆಯಾಗಿದೆ. ಚಿಲ್ಲರೆ ವ್ಯಾಪಾರಿಗಳು ತರಕಾರಿ ತಂದು ಮಾರಾಟ ಮಾಡೋದಕ್ಕೂ ಕೂಡ ಹಿಂಜರಿತಾ ಇದ್ದಾರೆ. ಎಸ್, ಸದ್ಯಕ್ಕೆ ಮಳೆ ಬಂದ್ರೂ ಹೊಸ ತರಕಾರಿ ಬರೋದಕ್ಕೆ 2 ತಿಂಗಳುಗಳ ಕಾಲ ಬೇಕಾಗತ್ತೆ. ಸದ್ಯಕ್ಕೆ ಬೆಲೆ ಇಳಿಕೆಯಾಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು ಮಾರುಕಟ್ಟೆಗೆ ಬರುವ ಗ್ರಾಹಕರು ತರಕಾರಿ ಬೆಲೆ ಕೇಳಿ ಕಂಗಾಲಾಗ್ತಿದ್ದಾರೆ. ಇದೇ ರೀತಿ ಜನಸಾಮಾನ್ಯರು ಬಳಸುವ ಸಾಮಗ್ರಿ ತಿಂಗಳಿಂದ ತಿಂಗಳಿಗೆ ಹೆಚ್ಚಾಗ್ತಾ ಇದೆ. ಆದ್ರೆ ಅನಿವಾರ್ಯವಾಗಿ ಕೊಟ್ಟು ತಿನ್ನುವ ಪರಿಸ್ಥಿತಿ ಈಗ ಸಿಲಿಕಾನ್ ಸಿಟಿ ಮಂದಿಗೆ ಎದುರಾಗಿದೆ. ಇನ್ನು ತರಕಾರಿ ಬೆಲೆ ಹೆಚ್ಚಿಗೆಗೆ ಯಾಕೆ ಕಾರಣ ಅಂತ ನೋಡೋದಾದ್ರೆ, ಒಂದು ಬಿಸಿಲಿನ ತಾಪ, ಬರ, ಬಿತ್ತನೆ ಕಡಿಮೆ, ಇಳುವರಿ ಕುಂಠಿತ, ಬೇಡಿಕೆ ಕುಸಿತ ಪರಿಣಾಮದಿಂದ ತರಕಾರಿ ಬೆಲೆ ಈಗ ಗಗನಕ್ಕೇರಿದೆ. ಹುರುಳಿಕಾಯಿ ಕೆಜಿಗೆ 160 ರಿಂದ 200 ರೂಪಾಯಿ ತಲುಪಿದೆ. ಕ್ಯಾರೆಟ್ ಕೆಜಿ 40 ರೂಪಾಯಿ ಇದ್ದಿದ್ದು ಈಗ 80 ರೂಪಾಯಿ ಆಗಿದೆ. ಟೊಮೊಟೊ ಕೆಜಿ 30 ರೂಪಾಯಿ, ಕ್ಯಾಪ್ಸಿಕಂ 80 ರೂಪಾಯಿ, ಆಲೂಗೆಡ್ಡೆ 40 ರೂಪಾಯಿ, ಬದನೆಕಾಯಿ 60 ರೂಪಾಯಿ, ಗೆಡ್ಡೆಕೋಸು 50 ರೂಪಾಯಿ, ಹೀಗೆ ಹಲವಾರು ತರಕಾರಿಗಳ ಬೆಲೆ ಈಗ ಹೈಕ್ ಆಗಿದೆ. ಒಟ್ಟಲ್ಲಿ ಈ ವರ್ಷ ಮಳೆ ಕಡಿಮೆ ಬಂದಿರೋದ್ರಿಂದ, ಪೂರೈಕೆ ಕಡಿಮೆ ಇರೋದ್ರಿಂದ ಹಾಗೂ ಬೇಸಿಗೆಯ ಬಿಸಿಲಿನ ತಾಪಮಾನ ಹೆಚ್ಚಳ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆ ಹೆಚ್ಚಳವಾಗಿದೆ. ಬೆಲೆ ಕೇಳಿ ಜನಸಾಮಾನ್ಯರು ಶಾಕ್ ಆಗಿ ಖಾಲಿ ಬ್ಯಾಗ್ ಹಿಡಿದು ಮನೆಯತ್ತ ನಡೀತಾ ಇದ್ದಾರೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ, ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.